ಮಾಮ್ ಹುವನ್ನ ನೋಡಿ ನೋಡಿ ಬೇರೆ ಹುಡುಗರು ಇಷ್ಟನೇ ಆಗಲ್ಲ ನನಗೆ ನಿನ್ನಂತೆ ಸದಾ ಸಿಕ್ಕಿದ್ರೆ ನಿನ್ನ ಗಂಡ ಸಿಕ್ಕಬೇಕು ನೋಡಿ ಜಾನಕಮ್ಮ ಮೊದಲು ನಮ್ಮ ಬಿಲ್ ಸೆಟಲ್ ಮಾಡಿ ಯಾಕೆ ಹೀಗೆ ಮಾಡ್ತಿದ್ದೀರಿ ಸೆಟು ನಿಮ್ಮ ದುಡ್ಡು ನಾನು ಯಾವಾಗ ಕೊಟ್ಟಿಲ್ಲ ಹೇಳಿ ನೋಡಿ ಅಮ್ಮ ನನಗೂ ತುಂಬಾ ಎಮರ್ಜೆನ್ಸಿ ಇದೆ ಮದುವೆ ಆಗಿ ಆಗಲೇ ಸುಮಾರು ದಿನ ಆಗೋಯ್ತು ಹೂವಿನ ಡೆಕೋರೇಷನ್ ದು ಊಟದ್ದು ಯಾವ ಬಿಲ್ ಸೆಟಲ್ ಮಾಡಿಲ್ಲ ನೀವು 1.5 ಲಕ್ಷ ಕೊಡಬೇಕಮ್ಮ ನೀವು 5000 ಅಡ್ವಾನ್ಸ್ ಅಂತ ಕೊಟ್ಟುದ್ ಬಿಟ್ರೆ ಆಮೇಲೆ ಬಿಡಗಾಸು ಕೊಟ್ಟಿಲ್ಲ ಕೊಟ್ಟೆ ಕೊಡ್ತೀನಪ್ಪ ನಾನು ಎಲ್ಲ ಹೋಗ್ತೀನಿ ಹೇಳಿ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕ ಹೀಗ ಮಾಡ್ತಿದ್ದೀರಾ ನಮ್ಮ ಕಷ್ಟನು ಕೇಳಬೇಕ್ರಿ ನೀವು ಯಾವಾಗಲೂ ಹೀಗೆ ಮಾಡ್ತೀರಿ ತಿಂಗಳು 2 ತಿಂಗಳಾದರೂ ದುಡ್ಡು ಕೊಡೋದಿಲ್ಲ ಪ್ರತಿ ಸಾರಿ ನಿಮ್ಮ ಗೋಳ್ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನಗೆ ನೋಡಿ ಈಗ ನನ್ನ ಮಗಳು ಅಳಿಯ ಬರ್ತಿದ್ದಾರೆ ಇನ್ನೇನ್ ಬಂದೆ ಬಿಡ್ತಾರೆ ಅವರು ಅವರ ಮುಂದೆ ನಾವು ಹೀಗೆ ಮಾತಾಡೋದು ಚೆನ್ನಾಗಿರಲ್ಲ ದಯವಿಟ್ಟು ನೀವು ಹೊರಡಿ ನಾಳೆ ಬೆಳಗ್ಗೆ ನಾನು ಅಂಗಡಿ ಕಡೆನೇ ಬರ್ತೀನಿ ಅಲ್ಲೇ ಮಾತಾಡೋಣ ಅಯ್ಯೋ ಅದೇನು ಗ್ರಾಚಾರನೋ ನಿಮ್ಮದು ಅಲ್ಲ ನಿಮ್ಮ ಅಳಿಯ ನೋಡಿದ್ರೆ ಕೋಟ್ಯಾಧೀಶ ನೀವು ನೋಡಿದ್ರೆ ಚಿಲ್ಲರೆ ಕಾಸ್ಕು ಒದ್ದಾಡ್ತಿರಲ್ರಿ ನೀವೇ ನಾಟಕ ಮಾಡ್ತಾ ಇದ್ದೀರೋ ನಿಜ ಹೇಳ್ತಾ ಇದ್ದೀರೋ ಒಂದು ಗೊತ್ತಾಗಲ್ಲ ಅದೆಲ್ಲ ಹಾಗೆ ಸ್ವಾಮಿ ನೋಡೋರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಆದ್ರೆ ಒಳಗಿನ ಗುಟ್ಟು ಆ ದೇವರಿಗೆ ಗೊತ್ತು ಅಳಿಯ ಕೋಟ್ಯಾಧೀಶ ಅಂತ ಅವರ ಮುಂದೆ ಹೋಗಿ ನನ್ನ ಕೈ ಚಾಚಕ್ಕಾಗುತ್ತಾ ಅದು ನನ್ನ ಜಾಯಮಾನದಲ್ಲೇ ಇಲ್ಲ ಸರಿ ಸರಿ ಆದಷ್ಟು ಬೇಗ ನನ್ನ ಬಿಲ್ ಸೆಟಲ್ ಮಾಡಿ ನಿಮ್ಮ ಕತೆ ಕಟ್ಕೊಂಡು ನನಗೇನು ಬರ್ತೀನಿ ಸರ ನಾಳೆ ಖಂಡಿತ ಬರ್ತೀನಿ ನಾನು ಸತ್ಯ ನೋಡ್ ಶ್ರದ್ಧಾ ನೀ ನನ್ನ ಜೊತೆ ಮಾತಾಡೋ ಬಿಡು ಐ ಡೋಂಟ್ ಕೇರ್ ಆದ್ರೆ ಒಂದು ವಿಷಯ ನೆನಪಿಟ್ಕೋ ನಿಮ್ಮನೆಯಲ್ಲಿ ಮಾತ್ರ ನೀ ನನ್ನ ಪ್ರೀತಿಯ ಹೆಂಡತಿ ಗೊತ್ತಾಯ್ತಾ ಶ್ರೀಮತಿ ಶ್ರದ್ಧಾ ಭುವನ್ ನೋಡೋ ನೀನು ಮನೇಲಿ ಏನಾದರೂ ಬಾಲ ಬಿಚ್ಚತ್ ನೋಡಿದ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ ಈಗಲೇ ಹೇಳಿದ್ದೀನಿ ಅಲ್ಲಿ ನೀನು ಹೇಗೆ ವರ್ತಿಸಬೇಕು ಅನ್ನೋದನ್ನ ನಾನು ನಿನಗೆ ಹೇಳಿಕೊಡಬೇಕಾಗಿಲ್ಲ ಅಲ್ಲಿ ನೀನು ಕೊಡೋ ಅಂತ ಏನಾದರೂ ಅತ್ರೆ ನಿಮ್ಮ ಅಮ್ಮನ ಹಾರ್ಟ್ ಮೊದಲೇ ವೀಕ್ ಏನೇನೋ ಕಾಯಿಲೆ ಬೇರೆ ಪರಿಸ್ಥಿತಿ ತುಂಬಾ ಕಷ್ಟ ಆಗೋಗುತ್ತೆ ಆಮೇಲೆ ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಗೋಗುತ್ತೆ ಬೇಕಾ ಇವೆಲ್ಲ ನಿನಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು ನೀವು ಹೆಂಗಸರಿಗೆ ಕಣ್ಣಿನ ಒಂದು ಪಟಕ್ಕೆ ಬಂದ್ಬಿಡುತ್ತಲ್ವಾ ತುಂಬಾ ಕಷ್ಟ ತುಂಬಾ ಕಷ್ಟ ನೋಡೋ ನೀನು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಂತೂ ಒಳ್ಳೆ ಡೀಸೆಂಟ್ ಹುಡುಗಿ ತರ ಇದ್ದು ಅಷ್ಟೇ ಸಾಕು ನಿನಗೂ ನನಗೂ ಎಲ್ರಿಗೂ ಸಮಸ್ಯೆನೇ ಇರೋದಿಲ್ಲ ದಟ್ಸ್ ಲೈಕ್ ಅ ಗುಡ್ ಹೆಂಡ್ತಿ ಅದೇನ್ ಖುಷಿನಪ್ಪ ಮಗಳು ಕೋಟ್ಯಾಧಿಪತಿ ಹೆಂಡತಿ ಆಗಿದ್ದೆ ಆಗಿದ್ದು ಈ ಅಮ್ಮನ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಮ್ಮ ಎಲ್ಲಿ ಇನ್ನು ಬರ್ಲೇ ಇಲ್ಲ ಅಯ್ಯೋ ಅತ್ತಿಗೆ ಅವ್ರದೊಂದು ಇತ್ತೀಚೆಗೆ ತಿಥಿ ಸಾವು ಉಪನಯನ ಅಂತ ಓಡಾಟನೆ ಆಗೋಗಿದೆ ಇನ್ನೇನ್ ಬರ್ಬೋದು ಅನ್ಸುತ್ತೆ ಎಲ್ಲ ಸರಿಯಾಗಿದೆಯಾ ಹರಣಿ ಅಯ್ಯೋ ಇರೋದು 2 ರೂಮು 1 ಹಾಲು 1 ಅಡುಗೆ ಮನೆ ಅಂತದ್ರಲ್ಲಿ
ಏನ್ ಅತ್ತೆ ಇದನ್ನೆಲ್ಲ ಮಾಡ್ಕೊಂಡ್ ನೀವು ಅತ್ತೆ ಅವರು ಬರ್ತಾರೆ ಹೋಗ್ತಾರೆ ನೀ ಒಳ್ಳೆ ಮಗಳು ಮದುವೆ ಆದಾಗಿನ ನಿಮ್ಮ ಕಾಲೇ ನಿಲ್ತಿಲ್ಲ ನೋಡಿ ಅದರಲ್ಲೂ ಇವತ್ತು ಅಳಿಯ ಮನೆಗೆ ಬರ್ತಿದ್ದೀನಿ ಅಂತ ನಿಮ್ಮ ಖುಷಿ ಗೆಣೆನೇ ಇಲ್ಲ ಅರೆ ಶ್ರದ್ಧಾ ಭುವನ್ ಬನ್ನಿ ಬನ್ನಿ ಬಾಮ್ಮ ಬನ್ನಿ ನಿಮ್ಮ ವಿಷಯನೇ ಮಾತಾಡ್ತಾ ಇದ್ವಿ ಕರೆಕ್ಟ್ ಟೈಮಿಗೆ ಬಂದ್ರಿ ಚೆನ್ನಾಗಿದ್ಯಾ ಮರಿ ಭುವನ್ ಬಾಪ್ಪ ಬಾ ಕೂತ್ಕೋ ಕೂತ್ಕೊಳ್ಳಿ ಏನ್ ಕುಡಿತೀಯಾ ನೀನು ಟೀ ಕಾಫಿ ಇಲ್ಲ ಜ್ಯೂಸ್ ಮಾಡಿ ತಗೊಂಬರಲ್ಲ ಅರೆರೆ ಸಮಾಧಾನ ಆತೆ ಈಗಷ್ಟೇ ಬಂದಿದ್ದೀವಿ ರಿಲ್ಯಾಕ್ಸ್ ಶ್ರದ್ಧಾ ಅವರೆ ಬನ್ನಿ ಅವ್ನು ನಿನ್ ಹೆಂಡತಿ ಕಣಪ್ಪ ಬಹುವಚನದಲ್ಲಿ ಯಾಕೆ ಮಾತಾಡ್ತೀಯ ಬಾಮ್ಮ ಅಂತ ಹೇಳು ಶ್ರದ್ಧಾ ಬಾಮ್ಮ ಬಾ 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 ನೋಡು ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ನಾ ಹೇಳಿದೆ ಅಲ್ವಾ ನೀನೆ ಇಲ್ಲಿ ಬರೋದು ಬೇಡ ಅಂತ ಹೇಳ್ತಿದ್ದೆ ಯಾಕೆ ಇಂತ ಸುಳ್ಳು ಹೇಳ್ತಾ ಇದ್ದಾರೆ ಭುವನ್ ಏನೇ ಹಾಗಂದ್ರೆ ಶ್ರದ್ಧಾ ಇಲ್ಲಿಗೆ ಬರೋದು ಬೇಡ ಅಂದಿದ್ದ ಹೂ ಮತ್ತೆ ನಾನೇ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು ಅಲ್ವಾ ಅದು ಅದೇನಂದ್ರೆ ಅದು ಅಂದ್ರೆ ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗಿ ತೊಂದರೆ ಕೊಡೋದು ಅಂತ ಹೇಳ್ತಾ ಇದ್ಲು ಅಲ್ವಾ ಶ್ರದ್ಧಾ ಹೌದು ಹೌದು ಅಮ್ಮನ ಮನೆಗೆ ಮಗಳು ಅಳಿಯ ಬಂದ್ರೆ ಅದರಲ್ಲಿ ಏನು ತೊಂದರೆ ಅಮ್ಮ ಕೊಟ್ಟೆಣ್ಣು ಕುಲಕ್ಕೆ ಹೊರಗು ಅಂತಾರಲ್ವಾ ಕೇಳಿಲ್ವಾ ನೀವು ನಿಮ್ಮ ಮಗಳು ಆಗಿದ್ಲು ಆದ್ರೆ ಈಗ ಅವಳು ಭುವನ್ ಹೆಂಡತಿ ಈಗ ಆ ಮನೆ ಹುಡುಗಿಯವಳು ಅಲ್ವಾ ಶ್ರದ್ಧಾ ಅದಕ್ಕೆ ಹಾಗೆ ಹೇಳಿರ್ತಾಳೆ ಛೆ ನಾನು ಯಾವತ್ತಿದ್ರು ಶ್ರದ್ಧಾ ಭುವನ್ನೇ ಬಟ್ ಇವಳು ಹೃದಯ ಅಲ್ಲ ಇದೇ ಮನೆಗೋಸ್ಕರ ಮಿಡಿತಾ ಇರುತ್ತೆ ಅಲ್ವಾ ಶ್ರದ್ಧಾ ಐ ನೋ ಏನೇ ಹೇಳಿ ಅತ್ತೆ ನಿಮ್ಮ ಮಗಳ ತರ ಒಳ್ಳೆ ಗುಣ ಇರೋ ಹುಡುಗಿನ ನಾನು ನೋಡೇ ಇಲ್ಲ ನೀನು ಒಳ್ಳೆ ಹುಡುಗನೇ ಕಣಪ್ಪ ನಿನಗೆ ಇವಾಗ ಕಣ್ ಕಾಣ್ತಿರೋದು ನನಗೆ ಇನ್ನಷ್ಟು ಖುಷಿಯಾಗಿದೆ ಎಲ್ಲ ಶ್ರದ್ಧಾ ದಯೆ ಇದೆ ನನ್ನ ಕಣ್ ಬರೋಕೆ ಅವಳೇ ಕಾರಣ ಶ್ರದ್ಧಾನೇ ನನ್ನ ಪಾಲಿನ ದೇವತೆ ಅವಳಿಲ್ಲದೆ ಹೋಗಿದ್ರೆ ನನ್ನ ಜೀವನ ಶೂನ್ಯ ಆಗಿರೋದು ಈಗ ನನ್ನ ಲೈಫ್ಗೊಂದು ಗುರಿ ಉದ್ದೇಶ ಅಂತ ಸಿಕ್ಕಿದೆ ಅಲ್ವ ಶ್ರದ್ಧಾ ಅತ್ತೆ ಹೇಳೋಕ್ಕೋದ್ರೆ ತುಂಬ ವಿಷಯಗಳಿದೆ ಆಮೇಲೆ ಮಾತಾಡೋಣ ಹೊಟ್ಟೆ ತುಂಬ ಮಾತಾಡೋಣ ಮೊದಲು ನನಗೊಂದು ಒಳ್ಳೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡಿ ಆಮೇಲೆ ಹೇಳ್ತೇನೆ ಹೀಗೆ ಕೇಳಿ ಮಾಡಿಸ್ಕೊಂಡ್ರೆ ನನಗೂ ತುಂಬ ಖುಷಿ ಈಗ ಮಾಡ್ಕೊಂಡು ತಗೊಂಬರ್ತೀನಿ ಏನ್ ಶ್ರದ್ಧಾ ಏನಂತೀಯ ಎಲ್ಲ ಹೇಳ್ಬಿಡಲ್ವಾ ಸುಮ್ಮನೆ ಅಗತ್ಯ ಇಲ್ದಿರೋ ಸುಳ್ಳು ಸಂದರ್ಭದಲ್ಲಿ ಓಡಾಡ್ತಾ ಇದಾರೆ ಎಲ್ಲರೂ ಪ್ಲೀಸ್ ಭುವನ್ ಪ್ಲೀಸ್ ನಿಮ್ಗೆ ಕೈ ಮುಗಿತೀನಿ ಬೇಕಿದ್ರೆ ಏನ್ ಮೇಡಮ್ ಏನ್ ಎಲೆಕ್ಷನ್ಗೆ ನಿಂತ್ಕೊಂತಿದ್ಯ ಕೈ ಮುಗಿಯಕ್ಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್
ಯಾವತ್ತಿಗೆ ಟಿಕೆಟ್ ಬುಕ್ ಮಾಡೋಣ ಹಾಗಾದ್ರೆ? ಪ್ಯಾಕಿಂಗ್ ಶುರು ಮಾಡ್ಕೊಳ್ಳೋದು ಯಾವಾಗಲೇ? ಏನು ಟಿಕೆಟ್ ಬುಕ್ ಮಾಡೋದಾ, ಪ್ಯಾಕಿಂಗಾ? ಯಾರ್ಗಮ್ಮ, ಏನಾಯ್ತೀಗ? ಇನ್ನೇನಾಗಬೇಕು ಊರ್ಮಿ, ಭುವನ್ ಮದುವೆ ಆಯಿತು, ಎಲ್ಲ ಸಂಭ್ರಮನೂ ಮುಗೀತು, ಕುರುಡಂಗೆ ಕಣ್ಣು ಬಂದಾಯ್ತು, ನನ್ನ ಮರ್ಯಾದೇನು ಹೋಗಾಯ್ತು. ಎಲ್ಲ ಮುಗಿದ್ಮೇಲೆ ಇನ್ನು ಇಲ್ಲಿದ್ದೇನು ಪ್ರಯೋಜನ ಹೇಳು? ಅದಕ್ಕೆ ಏನು ಕತೆ ಹೇಳ್ತಾ ಇದ್ದೀನ ನಾನು? ಅದಕ್ಕೆ ವಾಪಸ್ ಬಾಂಬೆಗೆ ಹೊರಡೋಣ ಅಂತ ಇದ್ದೀನಿ. ಕಮಾನ್ ಮಾಮ್, ಸಿಲ್ಲಿ ಸಿಲ್ಲಿಯಾಗಿ ಆಡ್ಬಿಡ ನೀನು. ಏನು ಸಿಲ್ಲಿನ? ಸಿಲ್ಲಿನೂ ಇಲ್ಲ, ಅಲ್ಲಿನೂ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಊರ್ಮಿ. ಇನ್ನು ಈ ಮನೇಲಿ ನಮ್ಗೇನು ಗಿಟ್ಟಲ್ಲ. ಆ ನಿನ್ಭುವನ್ನು ಹೆಂಡತಿ ಸೆರೆಗಿಡ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ದಾನೆ. ಅಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತ ಅರ್ಥ. ಇನ್ನು ಈ ಮನೇಲಿ ನಮ್ದೇನು ನಡೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾಮ್, ನೋ ವೇ, ನಾವಿಲ್ಲಿಂದ ವಾಪಸ್ ಹೋಗೋ ಸೀನೇ ಇಲ್ಲ. ಇನ್ನು ಈಗ ತಾನೇ ಕೆಲಸ ಶುರು ಆಗಿದೆ, ಅಷ್ಟು ಬೇಗ ವಾಪಸ್ ಹೋಗೋದಾ? ಈಗ ತಾನೇ ಯುದ್ಧ ಶುರು ಆಗ್ತಾ ಇದೆ, ಅಷ್ಟು ಬೇಗ ಬಿಲ್ಲು ಬಾಣ ಕೆಳಗಿಟ್ಟು ಓಡ್ ಹೋಗೋದಾ? ಸರಿನಾ ಇದು? ಅಯ್ಯೋ ಸುಮ್ಮನೆ ಊರ್ಮಿ, ಬಿಲ್ ಅಂತೆ ಬಾಣ ಅಂತೆ ಕೇಳೋದಕ್ ಚೆನ್ನಾಗಿದೆ. ಆ ಭುವನ್ನ ನೋಡಿದ್ರೆ ನನ್ಗೆ ಅವಮಾನ ಆಗತ್ತೆ ಕಣೆ. ಅಲ್ಲ, ಅವನ್ ದುಡ್ಕದ್ದು, ಅವನ್ ಕಣ್ಣೆದುರುಗಡೆ ಓಡಾಡ್ಕೊಂಡಿರ್ಬೇಕ ನಾನು? ಛೇ, ನಾನಿರಲ್ಲ ಊರ್ಮಿ, ನಾನಿರಲ್ಲ. ಮಮ್ಮ, ಬಾಂಬೆಗೆ ಹೋಗಿ ಏನ್ ಕಡಿದ್ ಕಟ್ಟೆ ಹಾಕ್ತೀಯ ನೀನು ಅಂತ ಸ್ವಲ್ಪ ಹೇಳ್ತೀಯ ನಂಗೆ? ಆ ನಮ್ಮ ಅಪ್ಪಂಗ್ ಬರೋ ಸಂಬಳ ಅವ್ರಿಗೆ ಸಾಕಾಗಲ್ಲ. ಇಲ್ಲಿರೋ ಬಿಟ್ಟಿ ಊಟ ತಿಂಡಿ ಸುಖ ಇದನ್ನೆಲ್ಲ ಬಿಟ್ಟು ನೀನ್ ಬಾಂಬೆಗೆ ವಾಪಸ್ ಹೋಗ್ತೀಯಾ? ಇದನ್ನ ನಾನ್ ನಂಬೇಕಾ? ಕಮಾನ್ ಮಾ, ನನ್ನ ಹತ್ರನೇ ಡವ್ವ ಇಲ್ಲ ಕಣೆ, ಸತ್ಯ ಅಷ್ಟೆಲ್ಲ ಇದ್ರೆ ನೀನ್ ವಾಪಸ್ ಹೋಗು. ನಾನಂತೂ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಭುವನ್ ನನಗ್ ಸಿಗೋವರೆಗೂ ಬಿಡಲ್ಲ ನಾನು. ಅವನು ಶ್ರದ್ಧನ್ ಗಂಡ ಊರ್ಮಿ. ಓ ಹೌದಾ, ಗೊತ್ತೇ ಇಲ್ಲ ನನ್ಗೆ. ಏ ಹೋಗಮ್ಮ ನೀನು, ನನ್ನ ಉದ್ದೇಶ ಏನು ಅಂತ ಗೊತ್ತಿದ್ದು ಇಂಥ ದಡ್ಡ ಪ್ರಶ್ನೆ ಕೇಳ್ಬೇಡ ನನ್ಗೆ. ನಾನು ಏನ್ ಕೆಲಸ ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಇಡೀ ಮನೆ ನನ್ನ ಕಂಟ್ರೋಲ್ಗೆ ಬರೋದನ್ನ ನೋಡೋ ಆಸೆ ನಿನಗಿದ್ರೆ ಇಲ್ಲೇ ಇರು, ಇಲ್ಲಾಂದ್ರೆ ಹೋಗ್ತಾ ಇರು, ನೆನಿಷ್ಟ. ಅವಾಗವಾಗ ಇದೊಂದನ್ನು ಹೇಳ್ತಾ ಇರ್ತೀಯ, ಏನ್ ಮಾಡ್ತೀಯ ಅನ್ನೋದನ್ನ ನನಗೂ ಹೇಳ್ಬಾರ್ದ? ಹೇಳ್ದೇನೆ ಮಾಡೋ ಕೆಲ್ಸಕ್ಕೆ ಬೆಲೆ ಜಾಸ್ತಿ ಮಾಮ್. ಊರ್ಮಿಲ ಮತ್ತೆ ಮದುವೆ ಆಗಿ ಮೊದಲನೇ ಸಲ ತವ್ರ ಮನೆಗೆ ಬರ್ತಾ ಇದೀಯ, ಏನ್ ಅನಿಸ್ತಾ ಇದೆ? ಆಹಾ, ಕಾಫಿ ಘಮ 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 ಅಂತಿದೆ. ವಾಹ್, ಇಂಥ ಕಾಫಿ ಕುಡಿದೆ ಎಷ್ಟು ದಿನಗಳಾಗೋಗಿತ್ತು. ಶ್ರದ್ಧಾ, ನೀರ್ ಮಾಡೋ ಕಾಫಿಗೂ ಇಷ್ಟು ಒಳ್ಳೆ ಪರಿಮಳ ಇಲ್ಲ ನೋಡು. ಅಳಿಯಂದ್ರೆ ತುಂಬಾ ಹೊಗಳ್ಬೇಡಿ, ಸಾಕು, ಪರವಾಗಿಲ್ಲ. ಇಲ್ಲ ಅತ್ತೆ, ನಾನು ಸುಮ್ ಸುಮ್ನೆ ಯಾರನ್ನು ಹಾಗೆ ಹೊಗಳೋದೇ ಇಲ್ಲ. ಹೌದಪ್ಪ, ನಿನ್ನಂಥ ಮನುಷ್ಯನ್ನ ನಾನು ಇಲ್ಲಿವರೆಗೆ ನೋಡಿದ್ದೇ ಇಲ್ಲ. ಎಂಥ ದೊಡ್ಡ ರಾಕ್ ಸ್ಟಾರ್ ನೀನು, ಎಷ್ಟೊಂದು ಸಿಂಪಲ್ ಆಗಿರ್ತೀಯ. ನಿನ್ ತರ ಪ್ರಸಿದ್ಧಿ ಏನಾದರೂ ನಂಗಿದ್ದಿದ್ರೆ ನನ್ನನ್ನು ಇಷ್ಟೊತ್ತಿಗೆ ಹಿಡಿಯುವವರೇ ಇರ್ತಿರ್ಲಿಲ್ಲ. ಅಮ್ಮ,
ನೀವು ಇಲ್ಲಿ ಬನ್ನಿ ಸ್ವಲ್ಪ. ಹಾ ಬಂದೆ ತಾಳು. ಏನ್ ಕಷ್ಟ ನಿಮ್ಗೆ? ಏನೋ ಬಟ್ಟ ಬಟ್ಟ ಅಂತ ಹೇಳಿ ಮರ್ಯಾದೆ ಕಳೀತೀರಾ? ಅಯ್ಯ ಮರ್ಯಾದೆ ಕಳಿಯೋದು ಏನ್ ಬಂತು? ಜಾನಕಿ ಒಳ್ಳೆ ಕತೆ ನಿಂದು. ಇಂಥ ವರ್ಸ್ಟ್ ಕಾಫಿ ನನ್ನ ಜೀವನದಲ್ಲೇ ಕುಡಿದಿಲ್ಲ. ನಾನು ಕುಡಿಯಲ್ಲ ಈ ಕಾಫಿನ. ಏನ್ ಮಾಡ್ತೀಯ ಶ್ರದ್ಧಾ? ನಿನ್ನನ್ನು ಕಟ್ಕೊಂಡಿರೋದಕ್ಕೆ ಸಹಿಸ್ಕೊಳ್ಳೇಬೇಕಾಗಿದೆ. ನನ್ನ ಕರ್ಮ ಛೇ, ಅದೇನ್ ಚೆನ್ನಾನೋ ಏನೋ. ಒಂದೊಂದ್ಸತಿ ಎಲ್ಲ ಸತ್ಯ ಹೇಳಿದ್ರೆ ಏನಾಗುತ್ತೋ ಅಂತ ಅನ್ಸ್ಬಿಡುತ್ತೆ. ಅದೇನ್ ಗೊತ್ತಾ ಅತ್ತೆ, ಏನಿಲ್ಲ ಅದೇ, ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಅಷ್ಟೇ. ಏನಪ್ಪ ಅದು? ಶ್ರದ್ಧಾ ದೇವ್ರ ಮೇಲೆ ಅದೇನ್ ಭಕ್ತಿ ಅಂತೀರಿ? ಅದೇನೋ ಉಪವಾಸ, ಇನ್ನೇನೋ ವ್ರತ, ದೇವಸ್ಥಾನಕ್ಕೆ ಹೋಗಿ ಬರೋದು, ತುಂಬಾ ಮಾಡ್ತಾಳಪ್ಪ. ಒಳ್ಳೇದಲ್ವೇನೋ ಭುವನ್, ಈಗಿನ ಕಾಲದಲ್ಲಿ ಯಾರು ಹಂಗೆಲ್ಲ ಮಾಡ್ತಾರೆ? ಹೌದೌದು, ಅದೇನೋ ಹೌದು. ಇದನ್ನೆಲ್ಲ ನೋಡ್ತಾ ಇದ್ರೆ ದೇವಸ್ಥಾನದ ಪಕ್ಕ ಒಂದು ಹೊಸ ಮನೆ ಕಟ್ಬಿಡೋಣ ಅನಿಸ್ತದೆ. ಅಮ್ಮ, ಇವ್ರು ಸುಮ್ಮನೆ ತಮಾಷೆಗೆ ಹಾಗೆಲ್ಲ ಹೇಳ್ತಾ ಇದಾರಷ್ಟೇ. ಅಡುಗೆ ಮನೇಲಿ ಏನಾದರೂ ಕೆಲಸ ಆದರೆ ಹೇಳು, ನಾನು ಬಂದು ನಿಂಗೆ ಹೆಲ್ಪ್ ಮಾಡ್ತೀನಿ. ಏನಿಲ್ಲ ಅಮ್ಮ, ಬೇಕಿದ್ರೆ ನೀವಿಬ್ರು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಇನ್ನೇನು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡುಗೆ ರೆಡಿ ಆಗಿಬಿಡತ್ತೆ. ಭಾಷದ ಅಮ್ಮನೇ ಹೇಳ್ತಾ ಇದಾರಲ್ಲ ಏನು ಕೆಲಸ ಇಲ್ಲ ಅಂತ. ಬಾ ರೆಸ್ಟ್ ಮಾಡೋಣ ಬಾ. ಹೋಗಮ್ಮ ಶ್ರದ್ಧಾ. ಬಾ ಶ್ರದ್ಧಾ ಹೋಗಮ್ಮ, ರೆಸ್ಟ್ ಮಾಡು. ಭುವನ್, ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ನಮ್ಮನೆಗೆ ಬರೋದೇ ಬೇಡವಾಗಿತ್ತು ಅಲ್ವಾ? ಏನು ನಿನ್ನ ಮನೆನಾ? ನಿನ್ನ ಮನೆ ಯಾವ್ದು ಅಂತ ಗೊತ್ತಾ ಈಗ? ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ ಭುವನ್, ನೀವ್ ನನ್ನ ಕ್ಷಣ ಕ್ಷಣಕ್ಕೂ ಕೊಲ್ತಾ ಇದ್ದೀರಾ. ಇದ್ರಿಂದ ನಿಮಗ ಯಾವ ಆನಂದ ಸಿಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಏನ್ ಶ್ರದ್ಧಾ, ನನಗ್ ಸಿಗೋ ಆನಂದ ಏನು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೇನಂತಾರೋ ಏನೋ, ವಿಕೃತ ಖುಷಿ ಇಲ್ಲ ಪೈಶಾಚಿಕವಾದ ಆನಂದ ಏನೋಪ್ಪ. ಅದಕ್ಕೆ ನಾಮಕರಣ ಮಾಡಿ ನನ್ನ ಮನಸ್ಸಿಗಾಗ್ತಿರೋ ಸಂತೋಷಕ್ಕೆ ಬೇಲಿ ಹಾಕೊಳ್ಳಲ್ಲ ನಾನು. ನೋಡಿ, ಇಲ್ಲಿ ನಮ್ಮ ಮನೇಲಿ ನಮ್ಮ ಅಜ್ಜಿ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ನಿಮಗೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇದೆ. ಅದನ್ನ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಶ್ರದ್ಧಾ, ನೀನ್ ಮಾತಾಡೋದ್ ಕೇಳಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ ನೋಡು. ಅವ್ರ ಪ್ರೀತಿ, ನಂಬಿಕೆ, ವಿಶ್ವಾಸ, ಹಣೆ ಬರ, ಗ್ರಾಚಾರ, ನಸೀಬು, ಇದನ್ನೆಲ್ಲ ಕಟ್ಕೊಂಡು ನನಗೇನಾಗ್ಬೇಕು? ನಿನಗಿದನ್ನೆಲ್ಲ ಇಟ್ಕೋಬೇಕು ಅನ್ನೋ ಚಟ ಇತ್ತು ಅಂದ್ರೆ ಸ್ವಲ್ಪ ಹುಷಾರಾಗಿ ನನ್ನನ್ನು ರೇಗ್ಸಕ್ ಹೋಗ್ಬೇಡ. ಯಾಕಂದ್ರೆ ನಾನು ಏನು ಮಾಡೋಕ್ಕೂ ಹೇಸೋನಲ್ಲ. ನೆನ್ಪಿಟ್ಕೋ ಭುವನ್, ಯಾಕೆ ಈ ತರ ಚುಚ್ತೀರಿ?
ಇವತ್ತಿಲ್ಲಿರೋಷ್ಟು ಸ್ವಲ್ಪ ಸುಮ್ಮನಿರಿ. ನಿಮ್ ಸಿಟ್ಟಿರೋದು ನನ್ ಮೇಲೆ, ಅದನ್ನ ನಿಮ್ ಮನೆಗೆ ಹೋದ್ಮೇಲೆ ಎಷ್ಟು ಬೇಕಾದ್ರೂ ನನ್ನ ಮೇಲೆ ತೀರಿಸ್ಕೊಳ್ಳಿ. ಇಲ್ಲಿರೋರ್ಗೆ ನಮ್ಮ ಅಜ್ಜಿ ಇರೋ ಕಂದಕ ಕಾಣೋದ್ ಬೇಡ. ನಿಮ್ ತಮ್ಮಯ್ಯ